Padmavathi. ಈಗ ನೋಡಕ್ಕ ಸಾಮ್ರಾಟ್ ಬ್ರೋಗೆ ನೀನೇ ಅವನ ಹೆಂಡತಿ ಅನ್ನೋದು ಗೊತ್ತಿಲ್ಲ. ಅಂದ್ಮೇಲೆ ಈ ರಿಂಗ್ನ ಅವ್ನು ನಿನ್ನ ಮನಸ್ಸಲ್ಲಿ ಇಟ್ಕೊಂಡೇನೋ ಆರಿಸಿರಲ್ವಲ್ಲ. ಆದರೆ ನಿನ್ನ ಪದ್ದಿಗಿದೆಲ್ಲ ಗೊತ್ತಲ್ವಾ? ಹೂವಕ್ಕ ಏನು ನೋಡ್ತಾ ಇದೆಯಾ? ಇದೆಲ್ಲ ಆ ಪದ್ದದೇ ಕೆಲಸ, ಅವಳೇ ಎಲ್ಲ ಮಾಡಿರೋದು. ರಿಂಗು ಯಾರ ಕೈಗೆ ಸೇರಬೇಕೋ ಅವ್ರ ಕೈಗೆ ಸೇರಿದೆ. ಅದು ಎಂಗೇಜ್ಮೆಂಟ್ ರಿಂಗು, ನಿನ್ನ ಕೈಗೆ ಸೇರಿದೆ ಅಕ್ಕ. ಅಕ್ಕ, ನಾನು ನಿನ್ನ ಮೊದಲೇ ಮೀಟ್ ಮಾಡಿಲ್ಲ ಅಂದಿದ್ರೆ ಇದನ್ನೆಲ್ಲ ನಂಬಕ್ಕೆ ಆಗ್ತಾ ಇರಲಿಲ್ಲ. ಅಪ್ಪಿ ತಪ್ಪಿ ನಾನು ಇದನ್ನೇನಾದರೂ ಬೇರೆಯವ್ರಿಗೆ ಹೇಳಿದರೆ ಅವರು ಎದ್ದು ಬಿದ್ದು ನಕ್ಕಿರೋರು. ಇದೆಲ್ಲ ಜಸ್ಟ್ ಕೋಇನ್ಸಿಡೆನ್ಸ್ ಅಂತ. ಆದರೆ ನಾನು ಇದನ್ನು ಕಣ್ಣಾರೆ ಕಂಡಿದ್ದೀನಲ್ಲ. ಇಷ್ಟೆಲ್ಲ ಸುಮ್ಮ ಸುಮ್ಮನೆ ನಡೆಯಲ್ಲ ಅನ್ನೋ ಅರ್ಥ ಆಯ್ತಾ? ಈಗ ಯಾಕೆ ಬ್ರಿಷ್ ಸೀರಿಯಸ್ ಹಾಕೋತಿದ್ದೀರಾ? ಏನಾಯ್ತು? ಏನ್ ಹೇಳಿದ್ಯೋ ವಿಕ್ಕಿ, ಇಷ್ಟೋ ತಂಕಗಳು ಅಂತ ಅಳ್ತಾ ಇದ್ಲು, ಈಗ ನೋಡಿದ್ರೆ ಅಡುಗೆ ನಿಲ್ಸ್ಬಿಟ್ಟಿದ್ದಾಳೆ. ತುಳಸಿ ಅಕ್ಕಂಗೆ ಸತ್ಯ ಏನು ಅನ್ನೋದನ್ನ ಹೇಳ್ತಾ ಇದ್ದೆ. ಸತ್ಯನ? ಏನ್ ಸತ್ಯ ಹೇಳ್ದೆ ನೀನು? ಅದೇ ರಿಂಗ್ ವಿಷಯ ಅಕ್ಕ. ತುಳಸಿ ಅಕ್ಕಂಗೆ ಆ ರಿಂಗು ನಿನ್ ಕೈಲೇ ಇರ್ಬೇಕಾದದ್ದು ಅಂತ ಹೇಳ್ತಾ ಇದ್ದೆ. ವಿಷಯ ಏನು ಅಂತಂದ್ರೆ, ಸುಪ್ರಭಾ, ಏನಾಯ್ತು ಅಂತ ವಿವರವಾಗಿ ನಾನ್ ಸಾಮ್ರಾಟ್ ಹೇಳ್ತೀನಿ, ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಏನಿಲ್ಲಪ್ಪ ಸಾಮ್ರಾಟ್, ಈ ರಿಂಗ್ಗೂ ತುಳಸಿಗೂ ಯಾವ ಸಂಬಂಧನೂ ಇಲ್ಲ. ಅದು ಸೈಜ್ ಸ್ವಲ್ಪ ಟೈಟ್ ಆಗಿತ್ತು, ಆ ಜ್ಯುವೆಲ್ಲರ್ಗೆ ಚೇಂಜ್ ಮಾಡ್ಕೊಂಬ ಅಂತ ನಾನೇ ಹೇಳಿ ಕಳಿಸಿದ್ದು, ಅವ್ನು ತಗೊಂಡು ಹೋಗಿದ್ದಾನೆ. ನೀ ಏನು ಯೋಚನೆ ಮಾಡಬೇಡ, ಬೆಳಿಗ್ಗೆ ಅಷ್ಟೊತ್ತಿಗೆ ರಿಂಗ್ ತಗೊಂಬಂದು ಕೊಡ್ತಾನೆ. ಇಷ್ಟೇನಾ? ನಾನೇನೋ ಅನ್ಕೊಂಡಿದ್ದೆ. ಅತ್ತೆ, ಇಷ್ಟು ಚಿಕ್ಕ ಚಿಕ್ಕ ವಿಷಯಕ್ಕೆ ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಾ ಇದ್ದೀರಾ? ಅಯ್ಯೋ ಅಯ್ಯೋ, ಎಷ್ಟು ಚೆನ್ನಾಗಿ ಮಂಕ್ ಬೂದಿ ಎರಚ್ತಿದ್ದಾಳೆ. ಹೇಗಾದ್ರೂ ಮಾಡಿ ಈ ವಿಷಯನ ಸಾಮ್ರಾಟ್ ಕಿವಿಗೆ ಮುಟ್ಟಿಸ್ದೇ ಇದ್ರೆ ನಾನು ಸುಪ್ರಭಾನೇ ಅಲ್ಲ. ಆವಾಗ ಈ ತಾಯಿ ಮಗನ್ಗೇನ್ ಕತೆ ಕಟ್ತಾಳೋ ನೋಡೋಣ. ನಾನು ಈ ವಿಷಯನ ಇಲ್ಲಿಗೆ ಬಿಡ್ತೀನಾ ಸಾಮ್ರಾಟ್? ಹಲೋ, ಸುಪ್ರಭಾ ನಿಂತ್ಕೋ ಅಲ್ಲಿ. ನೀ ಎಲ್ಲಿ ಹೋಗ್ತಾ ಇದೀಯ? ಅದು ಸಾಮ್ರಾಟ್ ಈಗ ತಾನೇ ಹೊರಗಡೆಯಿಂದ ಬಂದಲ್ಲ, ಪಾಪ ಸುಸ್ತಾಗಿದ್ಯೋ ಏನೋ, ತಿನ್ನೋಕೆ ಕುಡಿಯೋಕೆ ಏನಾದರೂ ಬೇಕಾ ಅಂತ ಕೇಳ್ಕೊಂಡು ಬರ್ತೀನಿ. ಅದಕ್ಕೆ ಸುಪ್ರಭಾ, ನಾನು ಇಲ್ಲಿ ಇಷ್ಟೊತ್ತು ಏನು ಹೇಳಿದೆ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಅದನ್ನು ಯಾಕೆ ಹೇಳಿದೆ ಅಂತಲೂ ನಿನಗೆ ಚೆನ್ನಾಗಿ ಅರ್ಥ ಆಗಿರ್ಬೇಕು. ಈಗ ನೀನು ಸಾಮ್ರಾಟ್ ಹಿಂದೆ ಅವನ ರೂಮ್ಗೆ ಯಾಕೆ ಹೋಗ್ತಾ ಇದೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡು ಸುಪ್ರಭಾ, ಇಲ್ಲಿ ನಡೆದಿದ್ದಷ್ಟು ಏನಾದರೂ ಸಾಮ್ರಾಟ್ ಕಿವಿಗೆ ಬಿದ್ದರೆ ಅದು ನನಗಿಷ್ಟ ಆಗೋದಿಲ್ಲ. ನನಗಿಷ್ಟ ಆಗದೇ ಇರೋ ಕೆಲಸ ನೀನು ಮಾಡಿದ್ರೆ ಪರಿಣಾಮ ಏನಾಗುತ್ತೆ ಅಂತ ನಿನಗೆ ಚೆನ್ನಾಗಿ ಗೊತ್ತು. ನಾನಿಷ್ಟು ಹೇಳಿದ್ಮೇಲೂ
ನೀನ್ ಸಾಮ್ರಾಟ್ ರೂಮ್ಗೆ ಹೋಗೇ ಹೋಗ್ತೀನಿ ಅನ್ನೋ ನಿನ್ ಹಠ ಆದ್ರೆ ನೀನೆ ಯೋಚನೆ ಮಾಡು, ಹೋಗ್ಬೇಕಾ ಬೇಡವಾ ಅಂತ. ಏನ್ ಹೇಳ್ತಿದ್ಯ ಬಿಕ್ಕಿ ನೀನು? ಇದು ಎಂಗೇಜ್ಮೆಂಟ್ ತಂದಿರೋ ರಿಂಗು, ಈ ರಿಂಗು ತುಳಸಿ ಕೈಲಿ ಯಾಕಿರ್ಬೇಕು? ಏನ್ ಹೇಳ್ತಾ ಇದೆಯಾ ಅಕ್ಕ, ನಿಜವಾಗ್ಲೂ ನಿನಗೆ ಅರ್ಥ ಆಗ್ಲಿಲ್ವಾ? ವಿಕ್ಕಿ, ಇದು ಸೀರಿಯಸ್ ವಿಷಯ, ನೀನ್ ಏನೇನೋ ಮಾತಾಡ್ಬೇಡ. ಮೊದ್ಲೇ ಈ ವಿಷಯ ದೊಡ್ಡ ರಾಮಾಯಣ ಆಗಿದೆ, ನೀ ಅದ್ರಲ್ಲಿ ಜೋಕ್ ಮಾಡಿ ತುಳಸಿಗೆ ಹರ್ಟ್ ಮಾಡ್ಬೇಡ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಅವಂತಿಕ ನಮ್ ತುಳಸಿ ಅಕ್ಕಂಗೆ ಎಷ್ಟೆಲ್ಲ ಟಾರ್ಚರ್ ಕೊಟ್ಟಿದ್ದಾಳೆ. ಕೊಟ್ಟಿದ್ದಲ್ಲ ಕೊಟ್ಟಿಲ್ವಾ ಅಕ್ಕ, ನೀನ್ ಕರೆಕ್ಟಾಗಿ ಹೇಳು, ಡಿಪ್ಲೊಮ್ಯಾಟಿಕ್ ಆಗಿ ಆನ್ಸರ್ ಮಾಡಬೇಡ. ಅವಳು ನಮ್ ತುಳಸಿ ಅಕ್ಕಂಗೆ ತೊಂದರೆ ಕೊಟ್ಟಿದ್ದಾಳ ಕೊಟ್ಟಿಲ್ವಾ? ಅದಕ್ಕೆ ನೀನ್ ಏನ್ ಹೇಳ್ಬೇಕು ಅಂತಿದ್ಯಾ? ಅಕ್ಕ, ಈ ರಿಂಗ್ ಬಂದಿದ್ದು ಅವಂತಿಗೋಸ್ಕರ ತಾನೆ. ಅವಳು ನಮ್ ತುಳಸಿ ಅಕ್ಕಂಗೆ ಎಷ್ಟೆಲ್ಲ ಕಾಟ ಕೊಟ್ಟಿಲ್ಲ. ಅದು ಅಲ್ದೆ ಪಾಪ, ಇವತ್ತು ರಿಂಗ್ ಅವಳ ಕೈಯಲ್ಲಿ ಸ್ಟ್ರಕ್ ಆಯ್ತು ಅಂತ ಅವಳ ಕೈಯನ್ನು ಹಿಡ್ಕೊಂಡು ಹೆಂಗೆಲ್ಲ ಎಳ್ದಾಡಿದ್ಲು. ಅದಕ್ಕೆ ಇದು ಸರಿ ಹೋಯ್ತು ಬಿಡು ಅಲ್ವಾ ಅಕ್ಕ? ನಾನೇನಾದ್ರು ತಪ್ಪಾಗಿ ಮಾತಾಡದ್ನ? ಏನೋ ಪಾ, ನೀನ್ ಏನಾಗಿದ್ಯೋ ಏನೋ, ಈ ನಡುವೆ ತುಂಬಾ ವಿಚಿತ್ರವಾಗಿ ಮಾತಾಡ್ತೀಯ. ಅಜ್ಜಿ, ಈಗ ಬಂದೆ ನೀನು? ಊರೆಲ್ಲ ಸುತ್ಕೊಂಡು ಬಂದೀಯ, ಕೆಲಸ ಕೊಡಿ ಕೆಲಸ ಕೊಡಿ ಅಂತ ಮೈ ಮೇಲೆ ಬಿದ್ದು ಕೇಳ್ಕೊಂಡೆ. ಈಗ ಕೆಲಸ ಕೊಟ್ರೆ ಕಳ್ಬೀಳ್ತಿದ್ಯ ಮೈಗಳ್ಳಿ. ಅಯ್ಯೋ ದೇವ್ರೇ, ಯಾಕಜ್ಜಿ ಏನಾಯ್ತು, ಯಾಕೆ ಹೀಗೆ ಕೂಗಾಡ್ತಿದ್ಯಾ? ನೀನೇನೋ ಕೆಲಸ ಕೊಟ್ಟಿದ್ದೆ ತಾನೆ, ಅದನ್ನ ತಾನೇ ನಾನು ಮಾಡಕ್ ಹೋಗಿದ್ದು. ನಿನಗೆ ಅದನ್ನೇ ಹೇಳಿದ್ದು, ಕೊಟ್ಟಿದ್ದ ಕೆಲಸ ಮಾಡೋದು ಬಿಟ್ಬಿಟ್ಟು ಎಲ್ಲೆಲ್ಲೋ ಸುತ್ತ ಇದೆಯಾ? ಊರ್ ಪಂಚಾಯತಿ ಬೇಕಾ ನಿನಗೆ? ಮಾಡೋ ಕೆಲಸ ನಾನು ನಿಷ್ಠೆಯಿಂದ ಮಾಡಬೇಕು. ಅದಕ್ಕೆ ಮನೆಯಲ್ಲಿ ನಿನ್ನ ಮಾತು ಯಾರು ಕೇಳದೆ ಇರೋದು. ಅಯ್ಯೋ ಏನಾಯ್ತಜ್ಜಿ, ನೀನೇ ಏನೋ ಕೊಟ್ಟು ಸಾಮ್ರಾಟ್ ರೂಮಲ್ಲಿ ಇಟ್ಟು ಬಂದೆ, ನಾನು ಅದನ್ನ ಇಟ್ಟು ಬಂದೆ ಅಷ್ಟೇ. ಅದಕ್ಕೆ ಯಾಕಜ್ಜಿ ಹೀಗೆ ಕೂಗಾಡ್ತಿದ್ಯಾ? ಇನ್ನೂ ಕೆಲಸ ಇದೆ, ಅದನ್ನ ಅಲ್ಲಿಟ್ಟು ಬೇಗ ಬಾ ಅಂತ ಹೇಳ್ದೆ ತಾನೆ. ನಿನಗೆ ಊರ್ ಪಂಚಾಯತಿ ಮಾಡ್ಕೊಂಡು ಬಾ ಅಂತಂದಿರ್ಲಿಲ್ಲ. ಅಜ್ಜಿ, ನೀನೆಲ್ಲ ನನಗೆ ವಾಪಸ್ ಬರೋಕ್ ಹೇಳ್ದೆ? ಹೇಳಿದೀನಿ ಅಂತ ಅನ್ಕೊಂಡಿದ್ಯಾ ಅಷ್ಟೇ, ನೀನೇನ್ ಹೇಳಿದ್ಯಾ ಅಂತ ನಿನಗೇ ನೆನಪಿರಲ್ಲ. ಹೋಗ್ಲಿ ಬಿಡು, ಆಗಿದಾಗೋಯ್ತು, ಸುಮ್ಮನೆ ಯಾಕೆ ಕೂಗಾಡ್ತೀಯ? ನಾನೇನ್ ಮಾಡ್ಬೇಕು ಅಂತ ಹೇಳು. ಸಾಮ್ರಾಟು ಮನೆಗೆ ಬಂದಾಯ್ತು. ಏನು ಸಾಮ್ರಾಟು ಮನೆಗೆ ಬಂದ? ಎಲ್ಲಿದ್ದಾನೆ ಈಗ? ಆಗ್ಲೇ ಬಂದು ಫೋನಲ್ಲೆಲ್ಲೋ ಮಾತಾಡ್ಕೊಂಡಿದ್ದಾನೆ. ಯಾಕೆ, ಈಗ ಏನ್ ಮಾಡ್ಬೇಕು ನಾನು? ವಿಚಿತ್ರವಾಗಿದೆಯಲ್ಲ, ಏನಾಗ್ತದೆ? ಒಂದು ಗೊತ್ತಾಗ್ತಾ ಇಲ್ವಲ್ಲ, ರೂಮಿಗೆ ಬಂದಿದ ತಕ್ಷಣ ಬೇರೆನೆ ಫೀಲ್ ಇದೆಯಲ್ಲ. ವಿಂಡೋ ಓಪನ್ ಇದೆ, ಬೆಡ್ಶೀಟ್ ಪ್ರಾಪರ್ ಆಗಿದೆ, ಕರ್ಟನ್ಸ್ ದಟ್ಸ್ ಆಲ್ಸೋ ಫೈನ್. ಆದರೂ ಏನೋ ವಿಚಿತ್ರ ಅನ್ನಿಸ್ತಾ ಇದೆಯಲ್ಲ, ಏನೋ ಸರಿ ಇಲ್ಲ, ಏನು ಅಂತ ತಿಳಿತಾನೆ ಇಲ್ವಲ್ಲ. ಅರೆ, ಇದ್ದಕ್ಕಿದ್ದಾಗ ಡೋರ್ ಹೆಂಗ್ ಕ್ಲೋಸ್ ಆಯ್ತು? ವಿಂಡೋನು ಕ್ಲೋಸ್ ಆಯ್ತಲ್ಲ, ಅಷ್ಟೊಂದು ಜ್ವರ ಗಾಳಿ ಬಂತ ಇಲ್ವಲ್ಲ, ಏನಾಗ್ತಾ ಇದೆ? ಸೌಟ್ ಆಫ್ ಕಂಟ್ರೋಲ್.
ಏನೇ ಕಳ್ಳರ ತರ ಬರ್ತಾ ಇದ್ದೀಯಾ? ಈ ನಾಟಕ ಎಲ್ಲ ಬೇಡ. ಕೆಲಸ ಮಾಡದೇ ಇರೋವಾಗ ರಾಜ ರೋಸ್ಟ್ ಆಗಿ ಬರ್ತೀಯ, ನನ್ನ ಹತ್ರ ಬಯಸ್ಕೊಂತೀಯ, ಈಗ ಯಾಕೆ ಈ ನಾಟಕ? ನಾನೇನು ಅನ್ನಲ್ಲ ಹೇಳು. ಸರಕ್ಕಂತ ಬೈತಾರಲ್ಲ, ಆ ಜನರದ್ದು ಇದೇ ಭಯ. ನೀನ್ ಯಾವಾಗ ಬೈತೀಯೋ ಯಾವಾಗ ಹೊಗಳ್ತೀಯೋ ಒಂದು ಗೊತ್ತಾಗಲ್ಲ ಅಜ್ಜಿ. ಅಪರೂಪಕ್ಕೊಂದ್ಸಲ ನಗ್ನಗ್ತಾ ಮಾತಾಡ್ತೀಯ. ನೀನ್ ನಗ್ನಗ್ತಾ ಮಾತಾಡ್ತಿದ್ಯಲ್ಲ ಅಂತ ನಾನು ನಗ್ನಗ್ತಾ ಮಾತಾಡಿದ್ರೆ ಮುಖ ಮೂತಿ ನೋಡಿದೆ ಬೈದು ಬಿಡ್ತೀಯ. ಇತ್ತೀಚೆಗೆ ನಿನ್ ಮುಖ ಕಂಡ್ರೆ ನನಗೆ ಭಯ ಆಗತ್ತೆ. ಏನೋ ಕೇಳ್ತಾ ಇದ್ದೀನಿ, ಇಂತ ಸುಮ್ಮನೆ ಮಾತಾಡ್ಬೇಡ, ಕೆಲಸದ ಕಡೆ ಗಮನ ಕೊಡು. ನಾಳೆ ರಾತ್ರೇನೆ ತ್ರಯೋದಶಿ, ಇವತ್ತು ದ್ವಾದಶಿ, ಚಂದ್ರ ಬಂದಾಯ್ತು. ಎಲ್ಲೋದ ಅವನು? ಯಾರಜ್ಜಿ? ಓ ಸಾಮ್ರಾಟ. ಅವನ ಆಗ್ಲೂ ರೂಮ್ಗೆ ಹೋಗಿ ಮಲ್ಕೊಂಡವನು ಎದ್ದೇ ಬಂದಿಲ್ಲ ಅಜ್ಜಿ. ಅಜ್ಜಿ ಏನೋ ಕೆಲಸ ಇದೆ ಅಂದ್ಯಲ್ಲ, ಏನ್ ಕೆಲಸ ಅಜ್ಜಿ? ಆಮೇಲೆ ನಾನು ಕೇಳಲಿಲ್ಲ ಅಂತ ಹೇಳ್ಬೇಡ, ತ್ರಯೋದಶಿ ದ್ವಾದಶಿ ಅನ್ಕೊಂಡು. ಏಯ್, ಅದನ್ನ ತಗೊಂಡ್ ಬಾ. ಕೂತ್ಕೋ. ಸಾಮ್ರಾಟ್, ಅರೆ ರೂಮಲ್ಲಿ ಲೈಟು ಹಾಕಿಲ್ಲ, ಇಷ್ಟು ಕತ್ಲೆ ಇದೆ. ಸ್ವಲ್ಪ ಡ್ರೆಸ್ ತಗೋತೀನಿ ಅಂತ ಇಷ್ಟೊತ್ತಾದ್ರೂ ಮಲಗಿದಾನ ಸಾಮ್ರಾಟ್? ಸಾಮ್ರಾಟ್, ಸಾಮ್ರಾಟ್. ಏ ಪುಟ್ಟ, ಹೇಳು ಮರಿ, ಊಟದ ಟೈಮ್ ಆಯ್ತು, ಹೇಳು. ಇಷ್ಟೊತ್ತಾದ್ರೂ ಮಲಗಿದ್ಯಲ್ಲೋ, ಹೇಳಪ್ಪ. ಸಾಮ್ರಾಟ್, ಸಾಮ್ರಾಟ್, ಏ ಸಾಮ್ರಾಟ್, ಹೇಳು ರಜ. ಇದೇನು ಇಷ್ಟೊತ್ತಲ್ಲಿ ಹೀಗೆ ಮಲಗಿದಾನೆ? ಜ್ವರ ಏನ ಬಂದಿದ್ಯಾ ಇಲ್ವಲ್ಲ? ಸಾಮ್ರಾಟ್, ಇಷ್ಟು ಗಾಢವಾದ ನಿದ್ರೆ ಇಷ್ಟೊತ್ತಲ್ಲಿ ಯಾವತ್ತೂ ಮಾಡ್ತಾ ಇರಲಿಲ್ಲ. ಪುಟ್ಟ ಹೇಳು ರಜ. ಸಾಮ್ರಾಟ್, ಸಾಮ್ರಾಟ್, ಸಾಮ್ರಾಟ್. ದೇವ್ರೇ, ಇದೇನಪ್ಪ, ಯಾವತ್ತೂ ಆಗದೆ ಇರೋದು ಹೀಗೆ. ಭಗವಂತ ನೀನೇ ಕಾಪಾಡ್ಬೇಕು. ಸಾಮ್ರಾಟ್, ಪುಟ್ಟ ಹೇಳು. Mm-hmm.
ತುಳಸಿ. ಅಮ್ಮ ಕುತ್ಕೊಳ್ಳಿ, ಊಟ ಮಾಡಿ, ನಾನು ಬಡಿಸ್ತೀನಿ. ಬೇಡ ತುಳಸಿ, ನಂಗೆ ಯಾಕೋ ಹಶ್ವೆ. ನೀ ಊಟ ಮಾಡಮ್ಮ. ಅಮ್ಮ ಈಗ ತಾನೇ ಊಟ ಬೇಡ ಅಂತ ಹೇಳಿದ್ರಲ್ವಾ, ಮತ್ ಯಾರಿಗೆ ಊಟ ಬಡಿಸ್ತೀರಾ? ಸಾಮ್ರಾಟ್ ಯಾಕೋ ಎಚ್ಚರನೆ ಮಾಡ್ಕೋತಾ ಇಲ್ಲ, ಇನ್ನು ಅವ್ನು ಇಲ್ಲಿಗೆ ಬಂದು ಊಟ ಮಾಡೋದು ನನ್ಗೆ ಯಾಕೋ ಡೌಟೆ. ಅದಕ್ಕೆ ಸ್ವಲ್ಪ ಬಡ್ಸ್ಕೊಂಡು ಹೋಗಿ ತಿನ್ಸ್ಬಿಡೋಣ ಅಂತ. ಓ, ಅವ್ರು ಬರಲ್ವಂತ ನಾನೇನು ಇಲ್ಲಿಗೆ ಬಂದು ಊಟ ಮಾಡ್ತಾರೆ ಅನ್ಕೊಂಡಿದ್ದೆ. ಯಾರಿಗೆ ಗೊತ್ತು ತುಳಸಿ, ಪುಣ್ಯಾತ್ಮ ಈಗ ತಟ್ಟೆಗೆ ಬಡ್ಸ್ಕೊಂಡು ಹೋಗಿ ಅಲ್ಲಿ ಕೊಟ್ಟರು ತಿಂತಾನೋ ಇಲ್ವೋ ನೋಡಬೇಕು. ಅವನಿಗೇನು ರಾತ್ರಿ ಬರೀ ಹೋಟೆಲ್ ಮಲಗೋದು ಹೊಸದಲ್ವಲ್ಲ. ಆದರೆ ಎಷ್ಟು ಸಲ ಎಚ್ಚರ ಮಾಡಿದ್ರು ಎಚ್ಚರನೇ ಮಾಡ್ಕೋತಾ ಇಲ್ಲ. ಫಸ್ಟ್ ಟೈಮ್ ಅವನು ಈ ಥರ ಮಾಡ್ತಾ ಇರೋದು. ಎಷ್ಟು ಗಾಢವಾದ ನಿದ್ರಲ್ಲಿದ್ದಾನೆ ಅಂದರೆ ನಂಗೆ ತುಂಬ ಆಶ್ಚರ್ಯ ಆಗ್ತದೆ ತುಳಸಿ. ಓ, ಬಹುಶಃ ತುಂಬ ಸುಸ್ತಾಗಿ ಬಂದಿರ್ತಾರೆ ಅಮ್ಮ, ನೀವೇನು ಚಿಂತೆ ಮಾಡಬೇಡಿ. ಅಮ್ಮ ಅವರೇಗೂ ಮಲ್ಕೊಂಡಿದ್ದಾರೆ, ನೀವು ಮೊದಲು ಊಟ ಮಾಡಿ ಆಮೇಲೆ ಅವ್ರಿಗೆ ಊಟ ತಗೊಂಡು ಹೋಗ್ಕೊಡಿ. ನಾಳೆ ಬೇರೆ ಎಂಗೇಜ್ಮೆಂಟ್, ಅಲ್ಲಿ ತುಂಬಾನೇ ಕೆಲಸಗಳಿರುತ್ತಲ್ವಾ, ನಿಮ್ಮ ಮನೆ ಕುತ್ಕೊಂಡು ಊಟ ಮಾಡಿ. ನಂಗೆ ಬೇಡ ತುಳಸಿ, ಹಶ್ವಿಲ್ಲ ಅನ್ನಲ್ಲ. ಅರೆ ಅದೇನು ನಡೆಯಲ್ಲ, ನೀವು ಮೊದಲು ಊಟ ಮಾಡಬೇಕು, ಕುತ್ಕೊಳ್ಳಿ.